ನಮಸ್ಕಾರ. ಮಂಜುನಾಥ್ ಕಿತ್ತೂರು ಅಂತ, ಕೃಷಿ ಅಧಿಕಾರಿಯಾಗಿ ರೈತ ಸಂಪರ್ಕ ಕೇಂದ್ರ ಕೆ ಚಂದರಗಿ ರಾಮದುರ್ಗ ತಾಲೂಕು ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ತಾವೆಲ್ಲರೂ ಜೈವಿಕ ಗೊಬ್ಬರ ಬಗ್ಗೆ ಕೇಳಿರ್ಬೋದು. ಈ ಜೈವಿಕ ಗೊಬ್ಬರ ಏನಪ್ಪ ಅಂತಂದರೆ, ಈಗ ಕೃಷಿಗೆ ಪ್ರಯೋಜಕಕಾರಿಯಾದಂಥ ಕೆಲವೊಂದು ಸೂಕ್ಷ್ಮಾನು ಜೀವಿಗಳನ್ನು ಬಳಸಿ ತಯಾರಿಸಿದಂಥ ಗೊಬ್ಬರಗಳನ್ನು ನಾವು ಜೈವಿಕ ಗೊಬ್ಬರ ಅಂತ ಕರಿತೇವೆ. ಇನ್ನು ಈ ಜೈವಿಕ ಗೊಬ್ಬರದಲ್ಲಿ ನಾಲ್ಕು ಥರದ ವಿಧಗಳು ಬರ್ತವೆ. ಮೊದಲನೇದಾಗಿ ಈ ಸಾರಜನಕ ಸ್ಥಿರೀಕರಣಗೊಳಿಸುವಂಥ ಜೈವಿಕ ಗೊಬ್ಬರ, ಅದನ್ನು ನಾವು ನೈಟ್ರೋಜನ್ ಫಿಕ್ಸಿಸಿಂಗ್ ಬ್ಯಾಕ್ಟೀರಿಯಾಸ್ ಅಂತೇವೆ, ಅದನ್ನು ಹೊರತುಪಡಿಸಿ. ಇನ್ನು ಎರಡನೇದಾಗಿ ರಂಜಕ ಕರಗಿಸುವ ಜೈವಿಕ ಗೊಬ್ಬರಗಳು, ಇವು ಪಿ ಸಾಲ್ವಿಲೈಸೇಷನ್ ಬ್ಯಾಕ್ಟೀರಿಯಾ ಅಂತೇವೆ. ಇನ್ನು ಮೂರನೇದಾಗಿ ಈ ಸಾವಯವ ಪದಾರ್ಥಗಳನ್ನು ಕಳಿಸುವಂಥ ಜೈವಿಕ ಗೊಬ್ಬರಗಳು. ಅದು ಕೊನೆಯದಾಗಿ ಈ ಸಸ್ಯದ ಬೆಳವಣಿಗೆ ಅನುಕೂಲ ಮಾಡಿಕೊಡುವಂಥ ಜೈವಿಕ ಗೊಬ್ಬರಗಳು. ಇನ್ನು ಸಾರಜನಕ ಸ್ಥಿರೀಕರಿಸುವ ಜೈವಿಕ ಗೊಬ್ಬರ ಅಂತ ತಮಗೆ ಹೇಳಿದೆ. ಇದರಲ್ಲಿ ಸುಮಾರು ಮೂರು ಥರದ ಗುಂಪುಗಳು ಬರ್ತವೆ. ಮೊದಲನೇದಾಗಿ ರೈಜೋಬಿಯಂ ಜೈವಿಕ ಗೊಬ್ಬರ, ಎರಡನೇದಾಗಿ ಎಜಿಟೋಬ್ಯಾಕ್ಟರ್, ಮೂರನೇದಾಗಿ ಅಜೋಸ್ಪೆರುಲಮ್ ಅಂತ. ಈಗ ರೈಜೋಬಿಯಂ ಜೈವಿಕ ಗೊಬ್ಬರ ಸೂಕ್ಷ್ಮಾಣುಜೀವಿ ಅಂತ ತಮಗೆ ಹೇಳಿದೆ. ಈ ಒಂದು ಸೂಕ್ಷ್ಮಾಣುಜೀವಿ ಈ ದ್ವಿದಳ ಧಾನ್ಯಗಳ ಬೆಳೆ ಏನಂತೇವೆ, ಈ ಒಂದು ಬೆಳೆಗಳಲ್ಲಿ ಇದು ಕಂಡುಬರುತ್ತೆ. ತಾವೆಲ್ಲ ಈ ದ್ವಿದಳ ಧಾನ್ಯ ಬೆಳೆಗಳ ಬೇರುಗಳನ್ನು ನೋಡಿದಾಗ ಈ ಬೇರಿನ ಮೇಲೆ ತಾವು ಗಂಟುಗಳನ್ನು ಗುರುತಿಸ್ಬೋದು. ನಾನು ಹೇಳಿದಂಥ ಈ ರೈಜೋಬಿಯಮ್ ಈ ಒಂದು ಗಂಟಿನಲ್ಲಿ ತಾನೇ ನಿರ್ಮಿಸಿ ವಾಸವಾಗುತ್ತೆ. ಈ ಒಂದು ಸೂಕ್ಷ್ಮಾಣುಜೀವಿ ಏನು ಮಾಡುತ್ತೆ ಅಂತಂದರೆ, ವಾತಾವರಣದಲ್ಲಿ ಇರುವಂಥ ನೈಟ್ರೋಜನ್, ನಾವೇನಂತೀವಿ ವಾತಾವರಣದಲ್ಲಿ ಸುಮಾರು 78%ದಷ್ಟು, ಶೇಕಡಾ 78%ದು ಈ ನೈಟ್ರೋಜನ್ ಇದೆ. ಇದನ್ನು ಈ ಗಾಳಿ ರೂಪದಲ್ಲಿ ಇರತಕ್ಕಂಥ ನೈಟ್ರೋಜನ್ನ ಗಿಡಕ್ಕೆ ಬೇಕಾಗುವಂಥ ನೈಟ್ರೇಟ್ ಅಥವಾ ನೈಟ್ರೇಟ್ ರೂಪದಲ್ಲಿ ಗಿಡಕ್ಕೆ ಒದಗಿಸಿಕೊಡುತ್ತೆ. ಇದೊಂದು ಸಂಯುಕ್ತ ಕ್ರಿಯೆ ಅನ್ಬೋದು, ಏನು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತೇವೆ. ಇದರಲ್ಲಿ ಸೂಕ್ಷ್ಮಾಣು ಜೀವಿಗೆ ಬೇಕಾದಂಥ ಆಹಾರನ ಗಿಡ ಒದಗಿಸಿಕೊಡುತ್ತೆ, ಅದರ ಪ್ರತಿಯಾಗಿ ಗಿಡಕ್ಕೆ ಬೇಕಾಗಿರುವಂಥ ಸಾರಜನಕವನ್ನು ಈ ಒಂದು ಸೂಕ್ಷ್ಮಾಣುಜೀವಿ ಗಾಳಿ ರೂಪದಲ್ಲಿ ಇರತಕ್ಕಂಥ ಸಾರಜನಕವನ್ನು ಕನ್ವರ್ಟ್ ಮಾಡಿಬಿಟ್ಟು ಗಿಡಕ್ಕೆ ಒದಗಿಸಿಕೊಡುತ್ತೆ. ಇದು ಎರಡನೇದಾಗಿ ಅಜಿಟೋಬ್ಯಾಕ್ಟರ್ ಅಂತ, ಇದು ಕೂಡ ಸಾರಜನಕ ಸ್ಥಿರೀಕರಿಸುವಂಥ ಜೈವಿಕ ಗೊಬ್ಬರ. ಇದು ಈ ರೈಜೋಬಿಯಂ ಥರ ಅಲ್ಲ, ಕೇವಲ ಇದು ಮಣ್ಣಿನಲ್ಲಿ ಇದ್ಕೊಂಡ್ಬಿಟ್ಟು ಗಾಳಿ ರೂಪದಲ್ಲಿ ಇರತಕ್ಕಂಥ ನೈಟ್ರೋಜನನ್ನು ಗಿಡಕ್ಕೆ ಮಣ್ಣಲ್ಲಿ ಒದಗಿಸಿಕೊಡುತ್ತೆ. ಜೊತೆಗೆ ಇದೊಂದು ಕೆಲವೊಂದು ಸಸ್ಯ ಪ್ರಚೋದಕಗಳನ್ನು ಕೂಡ ಉತ್ಪಾದಿಸುವುದರಿಂದ ಬೆಳೆಯ ಬೆಳವಣಿಗೆ ಅನುಕೂಲ ವಾತಾವರಣ ಮಾಡಿಕೊಡುತ್ತೆ. ಈ ಅಜಿಟೋಬ್ಯಾಕ್ಟರ್ ಅನ್ನೋದು ಈ ಏಕದಳ ಧಾನ್ಯ ಬೆಳೆಗಳಾದಂಥ ಜೋಳ, ಗೋವಿನ ಜೋಳ, ನಂತರ ಹತ್ತಿ ಆಗಿರ್ಬೋದು, ಕಬ್ಬು ಮುಂತಾದ ಬೆಳೆಗಳಿಗೆ ಈ ಒಂದು ಸೂಕ್ಷ್ಮಾಣುಜೀವಿಯನ್ನು ತಾವು ಜೈವಿಕ ಗೊಬ್ಬರವಾಗಿ ಬಳಸಬಹುದು. ಇನ್ನು ಕೊನೆಯದಾಗಿ ಅಜೋಸ್ಪರ್ಯುಲಮ್ ಅನ್ನುವಂಥ ಸೂಕ್ಷ್ಮಾಣುಜೀವಿ, ಇದು ಕೂಡ ಸಾರಜನಕ ಸ್ಥಿರೀಕರಿಸುವಂಥ ಸೂಕ್ಷ್ಮಾಣುಜೀವಿ. ಇದು ಮುಖ್ಯವಾಗಿ ಏಕದಳ ಧಾನ್ಯಗಳಲ್ಲಿ, ಅದು ಜೋಳ ಆಗಿರ್ಬೋದು, ಗೋವಿನ ಜೋಳ, ನಂತರ ಗೋಧಿ, ಹತ್ತಿ, ಕಬ್ಬು ಇತ್ಯಾದಿ ಬೆಳೆಗಳಲ್ಲಿ ನಾವು ಇದನ್ನು ಕಾಣ್ಬೋದು. ಈಗ ಅಜಿಟೋಬ್ಯಾಕ್ಟರ್ ಅಜೋಸ್ಪರ್ಯುಲಮ್ ವ್ಯತ್ಯಾಸ ಏನಪ್ಪ ಅಂತಂದರೆ, ಈ ಅಜೋಸ್ಪರ್ಯುಲಮ್ ಅನ್ನೋದು ಬೇರ ಹಾಗೂ ಬೇರಿನೊಳಗೆ ಕಂಡು ಬರುತ್ತೆ. ಈ ಅಜಿಟೋಬ್ಯಾಕ್ಟರ್ ಅಂದರೆ ಕೇವಲ ಮಣ್ಣಲ್ಲಿರುತ್ತೆ, ಇದು ಬೇರಲ್ಲಿ ಕಂಡು ಬರುವುದಿಲ್ಲ. ಆದರೆ ಈ ಒಂದು ಸೂಕ್ಷ್ಮಾಣುಜೀವಿ ಬೇರಲ್ಲಿ ಇದ್ಕೊಂಡ್ಬಿಟ್ಟು ಸಾರಜನಕನ ಬೆಳೆಗೆ ಒದಗಿಸಿಕೊಡುತ್ತೆ. ಈ ಅಜೋಸ್ಪರ್ಯುಲಮ್ ಏನು ಜೈವಿಕ ಗೊಬ್ಬರ ಅಂದೆ ನಾನು, ಇದು ಪ್ರತಿ ಹಂಗಾಮದಲ್ಲಿ ಸುಮಾರು 25-30 kg ಒಂದು ಹೆಕ್ಟರ್ಗೆ ಸಾರಜನಕವನ್ನು ಒದಗಿಸಿಕೊಡುತ್ತೆ. ಇನ್ನು ಎರಡನೇ ಗುಂಪದಲ್ಲಿ ಜೈವಿಕ ಗೊಬ್ಬರ ಅಂದರೆ, ಇದು ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರಗಳು. ಇವನ್ನು ನಾವು ಪಿ ಸಾಲ್ವಿಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ PSB ಅಂತೇವೆ. ಇವು ಸಾಮಾನ್ಯವಾಗಿ ಮಣ್ಣಿನಲ್ಲಿ ಏನು ನಾವು ರಂಜಕವನ್ನು ಪೂರೈಸ್ತೇವೆ, ಅದು DAP ಮುಖಾಂತರ, ರಾಸಾಯನಿಕ ಗೊಬ್ಬರ DAP ಮುಖಾಂತರ ಆಗಿರ್ಬೋದು, ಅಥವಾ ನೈಜವಾಗಿ ಏನು ಮಣ್ಣಿನಲ್ಲಿರುತ್ತೋ ಇದು ಖನಿಜ ರೂಪದಲ್ಲಿರುತ್ತೆ. ಸೊ ನಾವು ಬೆಳೆದಂಥ ಬೆಳೆಗಳು ಈ ಖನಿಜ ರೂಪದಲ್ಲಿರೋ ಅಂಥ ರಂಜಕನ ತೆಗೆದುಕೊಳ್ಳೋದಿಲ್ಲ. ಸೊ ಈ ಒಂದು ನಾವು ಜೈವಿಕ ಗೊಬ್ಬರನ ಬಳಸಿದ್ದೇ ಆದಲ್ಲಿ ಈ ಖನಿಜ ರೂಪದಲ್ಲಿರತಕ್ಕಂಥ ರಂಜಕವನ್ನು ಬೆಳೆಗೆ ಬೇಕಾದಂಥ ರೂಪದಲ್ಲಿ ಈ ಒಂದು ಕೆಲವೊಂದು ಆಮ್ಲಗಳನ್ನು, ಏನು ಆ್ಯಸಿಡ್ಸ್ ಅಂತೇವೆ ನಾವು, ಅವು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಥವಾ ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತೇವೆ ನಾವು. ಉದಾಹರಣೆಗೆ ಸಿಟ್ರಿಕ್ ಆಮ್ಲ ಆಗಿರ್ಬೋದು, ಫಾಸ್ಫರಿಕ್ ಆಮ್ಲ ಆಗಿರ್ಬೋದು, ಇಂಥ ಕೆಲವೊಂದು ಆಮ್ಲಗಳನ್ನು ಉತ್ಪಾದಿಸಿ ಈ ಖನಿಜ ರೂಪದಲ್ಲಿರತಕ್ಕಂಥ ರಂಜಕವನ್ನು ಬೆಳೆಗೆ ಬೇಕಾದಂಥ ರೂಪದಲ್ಲಿ ಒದಗಿಸಿಕೊಡುತ್ತೆ. ಇನ್ನು ಮೂರನೇದಾಗಿ ಈ ಸಸ್ಯ ಬೆಳವಣಿಗೆ ಪ್ರಚೋದಿಸುವಂಥ ಜೈವಿಕ ಗೊಬ್ಬರಗಳಂತೆ,
ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ಬ್ಯಾಕ್ಟೀರಿಯಾಸ್ ಬರ್ತವೆ, ಉದಾಹರಣೆಗೆ ಸ್ಯೂಡೋಮೋನಸ್ ಆಗಿರ್ಬೋದು, ಬೆಸಿಲಸ್ ಆಗಿರ್ಬೋದು, ಇಂಥ ಗುಂಪಿಗೆ ಬರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾ ಈ ಕೆಲವೊಂದು ಸಸ್ಯ ಬೆಳವಣಿಗೆ ಅವಶ್ಯಕವಿರೋದಂಥ ಕೆಲವೊಂದು ಪ್ರಚೋದಕಗಳನ್ನ, ಉದಾಹರಣೆಗೆ ಈ ಇಂಡೋಲ್ ಅಸಿಟಿಕ್ ಆ್ಯಸಿಡ್ ಅಂತ ಕೇಳಿರ್ಬೋದು ತಾವು, ಅಥವಾ ಜಿಬ್ಬರ್ಲಿನ್ ಅಂತ, ಇವು ಕೆಲವೊಂದು ಸಸ್ಯ ಪ್ರಚೋದಕಗಳು. ಇವುಗಳನ್ನು ಈ ಜೈವಿಕ ಗೊಬ್ಬರನ ಬಳಸಿದ್ದೇ ಆದಲ್ಲಿ ಇವು ಮಣ್ಣಿನಲ್ಲಿ ಈ ಒಂದು ಸಸ್ಯ ಪ್ರಚೋದಕಗಳನ್ನ ಉತ್ಪಾದಿಸೋ ಜೊತೆಗೆ ಬೆಳೆಯ ಬೆಳವಣಿಗೆ ಅನುಕೂಲ ವಾತಾವರಣ ನಿರ್ಮಾಣ ಮಾಡಿಕೊಡ್ತವೆ. ಈಗ ತಮಗೆಲ್ಲ ಜೈವಿಕ ಗೊಬ್ಬರಗಳ ಬಗ್ಗೆ ಮಾಹಿತಿ ನೀಡಿದೆ, ಇನ್ನು ಇವುಗಳ ಬಳಸುವ ವಿಧಾನ ಬಗ್ಗೆ ತಮಗೆ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈ ಜೈವಿಕ ಗೊಬ್ಬರಗಳನ್ನು ತಾವು ಮೂರು ವಿಧಗಳಲ್ಲಿ ಬಳಕೆ ಮಾಡಬಹುದು. ಒಂದು, ತಾವು ಉಪಯೋಗಿಸ್ತಕ್ಕಂಥ ಬೀಜಕ್ಕೆ ಬೀಜೋಪಚಾರ ಮಾಡೋದ್ರ ಮುಖಾಂತರ. ಎರಡನೇದಾಗಿ ಈ ಸಸಿ ಬೇರುಗಳಿಗೆ ಉಪಚಾರ ಮಾಡೋದ್ರ ಮುಖಾಂತರ. ಇನ್ನು ಮೂರನೇದಾಗಿ ಜಮೀನಿನಲ್ಲಿ ಮಣ್ಣಿಗೆ ಈ ಜೈವಿಕ ಗೊಬ್ಬರನ ಸೇರಿಸೋದ್ರ ಮುಖಾಂತರ. ಈಗ ಈ ಬೀಜಗಳ ಬೀಜೋಪಚಾರ ಅಂತ ಹೇಳಿದೆ ತಮಗೆ. ಈ ಬೀಜೋಪಚಾರ ಮಾಡಬೇಕಂದ್ರೆ ಈ ಸಾಮಾನ್ಯವಾಗಿ ಈ ಜೈವಿಕ ಗೊಬ್ಬರಗಳು ಸುಮಾರು 200 ಗ್ರಾಮದ ಪ್ಯಾಕೆಟಲ್ಲಿ ಬರ್ತವೆ. ಈ ಒಂದು 200 ಗ್ರಾಮ್ ಪ್ಯಾಕೆಟ್ನ ಈ 1 ಎಕರೆಗೆ ಬೇಕಾದಂಥ ಬೀಜಗಳೇ ತಾವು ಬಳಸ್ಬೋದಾಗಿದೆ. ಈಗ ಬೀಜೋಪಚಾರ ಮಾಡಬೇಕಂದ್ರೆ ಮೊದಲನೇ ತಮಗೆ ಈ ಅಂಟು ದ್ರಾವಣ ಬೇಕಾಗತ್ತೆ. ಯಾಕಂತಂದರೆ ಈ ಸಾಮಾನ್ಯವಾಗಿ ಈ ಜೈವಿಕ ಗೊಬ್ಬರ ಪುಡಿ ರೂಪದಲ್ಲಿರುವುದರಿಂದ ಈ ಬೀಜಕ್ಕೆ ತಾವು ಮೊದಲು ಲೇಪನ ಮಾಡಬೇಕಂತಂದರೆ ಕಡ್ಡಾಯವಾಗಿ ತಮಗೆ ಒಂದು ಅಂಟು ದ್ರಾವಣ ಬೇಕಾಗತ್ತೆ. ಇದಕ್ಕೆ ತಾವು ಯಾವುದಾದ್ರೂ ಒಂದು 40% ಅಂಟು ದ್ರಾವಣ ಉಪಯೋಗಿಸ್ಬೋದು. ಇಲ್ಲಪ್ಪ ಅಂತಂದರೆ ತಾವು ಮನೆಯಲ್ಲೇ ಕೂಡ ಈ ಬೆಲ್ಲವನ್ನು ಉಪಯೋಗಿಸಿ ಈ ಬೆಲ್ಲದ ಒಂದು ಅಂಟು ದ್ರಾವಣವನ್ನು ತಯಾರು ಮಾಡ್ಬೋದು. ಈಗ ಸುಮಾರಾಗಿ ಈಗ ಒಂದು 1/2 ಲೀಟರ್ ನೀರಿಗೆ ಒಂದು ಅಂದಾಜು ಒಂದು 70 ಗ್ರಾಮದಷ್ಟು ಬೆಲ್ಲ ತೆಗೆದುಕೊಂಡ್ಬಿಟ್ಟು ಅದನ್ನು ಕುದಿಸಿಬಿಟ್ಟು ನಂತರ ಅದನ್ನು ಆರಿಸಿ ಅದರಿಂದ ಬರತಕ್ಕಂಥ ಬೆಲ್ಲದ ದ್ರಾವಣ ಕೂಡ ತಾವು ಈ ಅಂಟಾಗಿ ಬೀಜೋಪಚಾರಕ್ಕೆ ಬಳಕೆ ಮಾಡ್ಬೋದು. ಹೀಗೆ ತಯಾರಿಸಿದಂಥ ಅಂಟು ದ್ರಾವಣವನ್ನು ಈ ನೀವು ಏನು ಬಿತ್ತನೆ ಮಾಡಬೇಕಂತಂಥ ಬೀಜಗಳನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡ್ಬಿಟ್ಟು ನಂತರ ಅವಶ್ಯಕ ಅನುಗುಣವಾಗಿ ಈ ಅಂಟು ದ್ರಾವಣವನ್ನು ಅದರ ಮೇಲೆ ಸಿಂಪನೆ ಮಾಡಿ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಈ ಒಮ್ಮೆ ಬೀಜದ ಮೇಲೆ ಅಂಟು ದ್ರಾವಣ ಅಂಟ್ಕೊಂಡ ನಂತರ ತಾವು ಬಳಕೆ ಮಾಡಬೇಕಾದಂಥ ಜೈವಿಕ ಗೊಬ್ಬರವನ್ನು ನಾನು ಹೇಳಿದೆ 1 ಎಕರೆಗೆ ಸುಮಾರು 200 ಗ್ರಾಮ್ ಬೇಕಾಗತ್ತಂತೆ. ಅದು ಬೀಜದ ಗಾತ್ರದ ಮೇಲೆ ಹೋಗುತ್ತೆ. ಸೊ ಆ ಒಂದು ಜೈವಿಕ ಗೊಬ್ಬರನ ತಾವು ಅಂಟದಿಂದ ಲೇಪನ ಮಾಡಿದಂಥ ಬೀಜಗಳ ಮೇಲೆ ಸುರಿದು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಂತರ ಕ್ರಮೇಣ ಇದನ್ನು ತಾವು ನೆರಳಲ್ಲಿ ಒಣಗಿಸಿಬಿಟ್ಟು ಅದನ್ನು ತಾವು ಬಿತ್ತನೆಗೆ ಉಪಯೋಗಿಸ್ಬೋದು. ಈ ಕೊನೆಯದಾಗಿ ಈ ಜೈವಿಕ ಗೊಬ್ಬರಗಳನ್ನ ತಾವು ಡೈರೆಕ್ಟಾಗಿ ಮಣ್ಣಿಗೂ ಕೂಡ ಸೇರಿಸ್ಬೋದು. ಇಲ್ಲಿ ತಾವು ಏನು ಬಳಕೆ ಮಾಡಬೇಕಂತಾರೆ ಜೈವಿಕ ಗೊಬ್ಬರಗಳನ್ನು ಈ 1:20 1:20 ಅಥವಾ 1:10 ಅನುಪಾತದಲ್ಲಿ ಈ ಜೈವಿಕ ಗೊಬ್ಬರ ಹಾಗೂ ಸಾವಯವ ಗೊಬ್ಬರಗಳನ್ನ ಬಳಕೆ ಮಾಡಿಬಿಟ್ಟು ಅಂದರೆ ಉದಾಹರಣೆಗೆ 1 ಕೆಜಿಯಷ್ಟು ಜೈವಿಕ ಗೊಬ್ಬರ ಇದ್ದರೆ ಸುಮಾರು 10-20 ಕೆಜಿಯಷ್ಟು ಸಾವಯವ ಗೊಬ್ಬರನ ಬಳಕೆ ಮಾಡಿಬಿಟ್ಟು ಈ ತಾವು ಬೆಳೆದಂಥ ಬೆಳೆಗಳ ಸಾಲಿನಲ್ಲಿ ಹಾಕಿದರೂ ಕೂಡ ಈ ಬೆಳೆಯ ಬೆಳವಣಿಗೆ ಅನುಕೂಲ ಮಾಡಿಕೊಡ್ತೀವಿ. ಈಗ ಜೈವಿಕ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸುವ ವಿಧಾನ ಅಂತ ಹೇಳಿದೆ. ಈ ಉದಾಹರಣೆಗೆ ಈ ರಂಜಕ ಕರಗಿಸುವಂಥ ಜೈವಿಕ ಗೊಬ್ಬರ ಏನು PSP ಅಂತ ತಾವು, ಈ ಒಂದು ಗೊಬ್ಬರನ ತಾವು ಜಮೀನಿಗೆ ಸೇರಿಸುವ ಪೂರ್ವದಲ್ಲಿ ಯಾವುದೇ ಒಂದು ಸಾವಯವ ಗೊಬ್ಬರಗಳು, ಉದಾಹರಣೆಗೆ ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ತಿಪ್ಪೆ ಗೊಬ್ಬರ ಆಗಿರ್ಬೋದು, ಎರೆಹುಳು ಗೊಬ್ಬರ ಆಗಿದೆ, ಈ ಒಂದು ಸಾವಯವ ಗೊಬ್ಬರಗಳಲ್ಲಿ ಈ ನಾವು ಹೇಳ್ತಕ್ಕಂಥ ಜೈವಿಕ ಗೊಬ್ಬರನ ಮಿಶ್ರಣ ಮಾಡಿ ನಂತರ ಅದರಲ್ಲಿ ತೇವಾಂಶವನ್ನು ಕಾಪಾಡಿಕೊಂಡು 2-3 ದಿನದ ನಂತರ ಈ ಜಮೀನ ಮಣ್ಣಿನಲ್ಲಿ ಸೇರಿಸಿದ್ದೆ ಆದಲ್ಲಿ ಈ ಒಂದು ಜೈವಿಕ ಗೊಬ್ಬರಲ್ಲಿ ಇರತಕ್ಕಂಥ ಸೂಕ್ಷ್ಮಾಣುಜೀವಿಗಳ ವೃದ್ಧಿಯಾಗಿರುತ್ತೆ. ನಂತರ ಕ್ರಮೇಣ ಈ ಮಣ್ಣಲ್ಲಿ ಇದು ಹರಡ್ಕೊಂಡ್ಬಿಟ್ಟು ಬೆಳೆ ಬೆಳವಣಿಗೆ ಅನುಕೂಲ ಮಾಡಿಕೊಡುತ್ತೆ. ಇತ್ತೀಚೆಗೆ ಈ ರಾಸಾಯನಿಕ ಗೊಬ್ಬರಗಳ ದರಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಿದ್ದಾವೆ. ಜೊತೆಗೆ ಈ ಒಂದು ರಾಸಾಯನಿಕ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನ ಆಗ್ತಕ್ಕಂಥ ಪರಿಣಾಮಗಳು ಕೂಡ ತಾವು ಎಲ್ಲ ಈಗ ತಿಳಿದುಕೊಂಡಿದ್ದೀರಿ. ಕಾರಣ ಈ ರಾಸಾಯನಿಕ ಗೊಬ್ಬರ ಪರ್ಯಾಯವಾಗಿ ತಾವು ಈ ಜೈವಿಕ ಗೊಬ್ಬರಗಳನ್ನು ಬಳಕೆ ಮಾಡಿದ್ದೇ ಆದಲ್ಲಿ ಈ ಮಣ್ಣಿನ ಗುಣಮಟ್ಟ ಕಾಪಾಡೋದ್ರ ಜೊತೆಗೆ ಬೆಳೆಗೆ ಬೇಕಾಗತಕ್ಕಂಥ ಎಲ್ಲ ಪೋಷಕಾಂಶಗಳನ್ನು ಪೂರೈಸೋದ್ರ ಮುಖಾಂತರ ಒಂದು ಒಳ್ಳೆ ಇಳುವರಿನ ಪಡೆಯಲು ಸಾಧ್ಯವಾಗುತ್ತೆ. ಈ ಒಂದು ಜೈವಿಕ ಗೊಬ್ಬರಗಳು ಈ ಕೃಷಿ ವಿಶ್ವವಿದ್ಯಾಲಯದಲ್ಲಿ
ಹಾಗೂ ಇತ್ತೀಚೆಗೆ ಕೃಷಿ ಇಲಾಖೆ ಮುಖಾಂತರ ಬೇರೆ ಬೇರೆ ಯೋಜನೆಗಳು ಕೂಡ ಸಹಾಯಧನದಲ್ಲಿ ಇವನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಸೊ ರೈತರಲ್ಲಿ ಈ ಕಡಿಮೆ ಖರ್ಚಿನಲ್ಲಿ ಅಧಿಕ ಲಾಭ ನೀಡುವಂಥ ಜೈವಿಕ ಗೊಬ್ಬರಗಳನ್ನು ರೈತರು ಉಪಯೋಗಿಸಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತೇವೆ. ನಮಸ್ಕಾರ, ನನ್ನ ಹೆಸರು ಬಸಪ್ಪ ಭೀಮಪ್ಪ ಕುಡ್ವಾಡ, ಸಾಕಿನ ತೋಟಗಟ್ಟಿ, ತಾಲೂಕು ರಾಮದುರ್ಗ, ಜಿಲ್ಲಾ ಬೆಳಗಾಂ. ನಮಸ್ಕಾರ, ನಿಮ್ದು ಪರಿಚಯ ಮಾಡಿಕೊಳ್ಳಲು ನಮಗೆ ರೀ, ನಮ್ಮ ರೈತರಿಗೆ ಎಲ್ಲರಿಗೆ. ನಮಸ್ಕಾರ ರೀ, ನಾವು ಕೃಷಿ ಇಲಾಖೆಯಲ್ಲಿ ಅಣುಗಾರ ಅಂತ ಕೆಲಸ ಮಾಡ್ತೇವೆ. ಈಗ ನನ್ನ ಹೆಸರು ರವೀಂದ್ರ ಬಾಪೂಜನವ್ರು ಅಂತ, ಚಂದ್ರಿಗೆ ನಾನೂರು. ಎರಡು ವರ್ಷ ಆತ್ನ ಕೆಲಸ ಮಾಡ್ತಾ ಇದ್ದೆ ಭೂಚೇತನದಾಗ. ಜೈವಿಕ ಗೊಬ್ಬರ ಅಂದ್ರೆ ಏನ್ರಿ ಇದ್ರ ಪ್ರಶ್ನೆ ಯಾರು? ಇದು ನೋಡ್ರಿ, ರೈಜೋಬಿಯಂ ಅಂತಂದ್ರೆ ಇದ್ರ ಗೊಬ್ಬರ, ಜೈವಿಕ ಗೊಬ್ಬರ ಅಂತ ಇದ್ರ ಕರೀತಾರೆ. ಇದೆ ನೋಡ್ರಿ ರೈಜೋಬಿಯಂ ಗೊಬ್ಬರ, ಜೈವಿಕ ಗೊಬ್ಬರ ಅಂತ ಇದೆ. ಮಣ್ಣಲ್ಲಿ ಇದ್ದುಕೊಂಡ ಬೇರುಗಳು ಸಪ್ಲೈ ಮಾಡ್ತಾ ಇದೆ, ಅಂದ್ರೆ ಸಸ್ಯಗಳ ಬೆಳೆಯಕ ಫುಲ್ ಅನುಕೂಲ ಮಾಡಿಕೊಡ್ತದೆ. ಇದೆ ರೈಜೋಬಿಯಂ ಗೊಬ್ಬರ. ಅಲ್ಲೋ, ಜೈವಿಕ ಗೊಬ್ಬರ ಅಂತ ಕೇಸೆ ಒಂದು ಪ್ಯಾಕೆಟ್ ತಂದ್ರೆ ನೀವು ಇದನ್ನ ಯಾವ ಥರ ಹಾಕಬೇಕು ಅನ್ನೋದು ನಮಗೆ ಮಾಹಿತಿ ಇಲ್ಲ. ಅದನ್ನ ಮಾಹಿತಿ ಹೇಳ್ರಿ ನಮ್ಗೆ, ಯಾವ ಥರ ಹಾಕಬೇಕು, ಹೆಂಗೆ ಮಾಡಬೇಕು ಅನ್ನೋದು. ಕರೆಕ್ಟ್. ಇದನ್ನ ನಾವು ಮೂರು ಥರ ಮಾಡಿ ಭೂಮಿಗೆನ ಸೇರಿಸ್ತೀವಿ ನಾವು. ಒಂದು ಬೀಜೋಪಚಾರ ರೀ, ಇನ್ನೊಂದ್ರೆ ಇದನ್ನ ಎದ್ದೆ ಸಸಿಗಳು ಎದ್ದೆ ನಾಟಿ ಮಾಡೋದು ಅಂದ್ರೆ, ಇನ್ನೊಂದೇನಂತಂದ್ರೆ ಸಗಣಿ ಗೊಬ್ಬರದಾಗ ಮಿಕ್ಸ್ ಮಾಡ್ಬೋದು. ಸಗಣಿ ಗೊಬ್ಬರ ಹತ್ತು, ಈಗ ಮಣ್ಣು ಹತ್ತು ತೊಗೊಂಡು ಸುಮಾರು ಒಂದು 20 kg ಅಷ್ಟು ಎರಿಸ್ಬಿಡೋದು. ಈಗ ಹೆಂಗೆ ಚಲಿತ ಎರಿಸಿ ಆ ರೀತಿ ಮಾಡಿದ್ರು. ಇದು ಮೂರು ಪದ್ಧತಿ ಐತೆ. ಅಲ್ಲ ಸರ್, ನೀವು ಬೀಜೋಪಚಾರ ಬೀಜೋಪಚಾರ ಅಂದ್ರೆ ಅಲ್ರಿ, ಅದನ್ನ ಯಾವ ಥರ ಮಾಡಬೇಕು ಹೆಂಗೆ ಅನ್ನೋದು ನಮಗೆ ಮಾಹಿತಿ ಇಲ್ಲ. ಅದನ್ನ ನೀವು ಎಲ್ಲ ರೈತರಿಗೆ ಸ್ವಲ್ಪ ನಮಗೆ ಮಾಹಿತಿ ಹೇಳ್ಕೊಡ್ರಿ. ಅದ್ರ ಬೀಜೋಪಚಾರ ಅಂದ್ರೆ ಏನಲ್ರಿ, ಬೀಜಕ್ಕನ್ನ ಲೇಪನ ಮಾಡೋದು. ಇಲ್ಲ ಸರ್, ಇವನ್ನೆಲ್ಲ ಎಷ್ಟು ಸಾಮಾನು ತೊಗೊಂಬಂದ್ರಿ, ಇದನ್ನ ಏನ್ ತರ ಮಾಡೋರು ನೀವು ಇದನ್ನ? ಇದು ಬೀಜೋಪಚಾರಕ್ಕೆ ಬೇಕಾಗುವಂತ ಸಾಮಗ್ರಿಗಳು. ಒಂದು ರೈಜೋಬಿಯಂ ಕಲ್ಚರ್, ಒಂದು 1 kg ಬೆಲ್ಲ, ಒಂದು ಪಾತ್ರೆ, ಒಂದು ನೀರು ಅಂತ ನಮ್ಮ ಬೀಜ. ಅಂತರ ಸ್ವಲ್ಪ ಲೇಪನ ಮಾಡೋಕೆ ಸ್ವಲ್ಪ ಬುಟ್ಟಿ ಬೇಕಾಗತ್ತೆ. ಅಂತ ಇದನ್ನೇನು ಹೊಟ್ಟು ಕೂಡ ಕಲಸಿ ಇದು ಮಾಡುದು ಅಂತ? ಹಂಗಲ್ರಿ, ಇದು ನೀರು ಕಾಸಿ ಇದ್ರಾಗ ಬೆಲ್ಲ ಹಾಕಿ ಅದನ್ನ ಬೆಲ್ಲಕ್ಕೆ ಬೀಜಕ್ಕೆ ಮೆತ್ಕೋಬೇಕಂತೇಳಿ ಜಿಬಿಟ್ಟು ಮಾಡೋದು. ಆನಂತರ ಈ ಕಲ್ಚರ್ ಏನ್ ಮಾಡೋದು, ಒಂದು ಸ್ವಲ್ಪ ಸಿಂಪಡಿಸ್ಬಿಡುದು. ಸಿಂಪಡಿಸಣ ಅದಕ್ಕೆ ಮೆತ್ಕೊಂಡ್ಬಿಡ್ತೈತೆ. ಬೆಲ್ಲವನ್ನ ಹಾಕದ್ರೆ ಹಂಗ ಆಗಲ್ಲ, ಯಾಕಂತಂದ್ರೆ ಇದು ಬೀಜಕ್ಕೆ ಹತ್ಕೊಳಕ್ ಒಂದ್ ಸ್ವಲ್ಪ ಜಿಬಿಟ್ಟು ಆಗ್ತೈತೆ. ಅದೇನಾಗತ್ತೆ, ಪುಡಿ ಹಚ್ಚಿರ ಬೀಜ ಮೇಲೆ ನಿಂದಿರೋದಿಲ್ಲ. ಅದಕ್ಕೆ ಇದನ್ನ ಹಚ್ಚಿದ್ರೆ ಏನಾಗತ್ತೆ, ಬೀಜ ಸಿಂಪಡಣೆ ಮಾಡೋದನ್ನ ಬೆಲ್ಲದ ನೀರು ಅಂತ ಪುಡಿ ಹಚ್ಚಿರ ಅದಕ್ಕೆ ಮೆತ್ಕೊಂಡ್ಬಿಡ್ತೈತೆ, ಅದೆಲ್ಲ ಜಿಗಟಾಗತ್ತೆ. ಅಂದ್ರೆ ನಿಮ್ಗೆ ಪ್ರತಿಯೊಂದಕ್ಕೂ ಅದು ಬೀಜೋಪಚಾರ ಆದಂಗೆ ಬೀಜಕ್ಕೂ ಆಗ್ತೈತೆ. ನೀರು ಹಾಕಿರಿ ಅಂತ ಇದಕ್ಕೆ ಅರ್ಧ ಲೀಟರ್ ನೀರು ಹಾಕ್ಬೇಕು ಅದಕ್ಕೆ. ಹಾಂ ರೀ, ಈಗ ಏನಾದ್ರೆ ಬೆಲ್ಲದ ನೀರ ಕಾಸೋದು ಮಾಡಿದ್ರೆ ಈಗ ಇನ್ನು ಯಾವ ರೀತಿ ನಾವು ಬೀಜಕ್ಕೆ ನಾವು ಲೇಪನ ಮಾಡಬೇಕು, ಯಾವ ರೀತಿ ಸಿಂಪಡಿಸ್ಬೇಕು ಅನ್ನೋದು ನಾನು ಸ್ವಲ್ಪ ಹೇಳ್ಕೊಡ್ತೀನಿ ನೋಡ್ರಿ. ಏನಂತಾರೆ, ಒಂದು ದೊಡ್ಡ ಪಾತ್ರೆ ಅಥವಾ ಬಿಟ್ಟು ಹಾಕೋದ್ರ ಅಷ್ಟು ಇದೇನ್ರಿ ಜೈವಿಕ ಗೊಬ್ಬರ ಇದೆ. ಇದನ್ನ ನಾವು ಈ ರೀತಿ ಲೇಪನ ಮಾಡ್ಬೇಕ್ರಿ, ಇದನ್ನ ಬೀಜಕ್ರೆ ಬೀಜಕ್ರಿ.
ಈಗ ಪುಡಿ ಹಾಕಿರಲ್ಲ ಹಂಗ ಅಡಿಸಿರ ಕೈಲೆ ಹಾಕಕ್ ಬರ್ತದೆ ಬೀಜಕ್ಕೆ ಮಾಡಿದ್ರೆ ಅದು ಬರ್ತದೆ ಅದಕ್ಕೆ ಈಗ ಪ್ಲಾಸ್ಟಿಕ್ ಹಾಳೆ ಹಾಕೊಂಡು ಮಾಡಿದ್ರೆ ಅದಕ್ಕೇನು ತೊಂದರೆ ಅದಕ್ಕೇನು ತೊಂದರೆ ಬರಲ್ಲ ಅದಕ್ಕೆ ಅದರಿಂದ ಏನು ಬರಲ್ಲ ಸರ್ ಈಗೇನು ಪುಡಿ ಕಲಿಸಿರಲ್ಲ ಹಿಂಗ ಓದ್ ಬಿತ್ಬೋದಲ್ರಿ ಬಿತ್ತದೇನು ಬೇಡ್ರಿ ಒಂದು ಎರಡು ತಾಸರ ನೆಳಗ ಹಾಕ್ಬೋದ್ರಿ ಹ್ಞೂ ಇವತ್ತು ನಮ್ಮ ಬೆಳಿಗ್ಗೆ ಬಿತ್ತಬೇಕಂದ್ರೆ ರಾತ್ರಿ ನಾವು ರೆಡಿ ಮಾಡ್ಕೋಬೇಕು ರೈತರೆಲ್ಲ ಮುಂಜಾನೆ ಕೂಡ ಬಿತ್ತಾಕ ಅನುಕೂಲ ಆಗ್ತದೆ ಯಾಕಂದ್ರೆ ಜಿಬಿಡ್ ಜಿಬಿಡ್ ಇರ್ತಿಲ್ಲ ಈಗ ಬಿತ್ತಾಕ ಸೆಟ್ಟಿ ಬೆಳಗ್ಗೆ ಇಳಿದಿಲ್ಲ ಅದಕ್ಕೆ ಸ್ವಲ್ಪ ಆರ್ದಂದ್ರೆ ಗಟ್ಟಿ ಗಟ್ಟಿ ಇರ್ತದೆ ಉಳಿತಿಲ್ಲ ಆಗ ಬೀಜ ಬೆಳಗ್ಗೆ ಬಿತ್ತಾಕ ಹೋಗುತ್ತಾ ಸಾಯಂಕಾಲ ಮಾಡಿಟ್ಕೋಬೇಕು ಏನು ಮಾಡಿದ್ರೆ ಆಗಂದ ಆಗಂದ್ರೆ ಬಿತ್ತಾಕಂತ ಹೋಗಿಲ್ಲ ಈಗ ಮುಂಜಾನೆ ಒಂದು ಬಿತ್ತು ಅಂತಂದ್ರೆ ಆಗ 8 ಗಂಟೆ ಸುಮಾರು ಮಾಡಿದ್ರೆ 10 ಗಂಟೆ ಸುಮಾರು ಬೀಜ ಬಿತ್ತಾಕ ಹಾಳ ಆಗುತ್ತೆ ಕಮ್ಮಿ ತಂದು ಎರಡರಿಂದ ಮೂರು ತಾಸ ಆರ್ಬೇಕು ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಜಿಬಿಟ್ ಎಲ್ಲ ಗಾಳಿಗೆ ಬಿಸಿಲಿಗೆ ಎಲ್ಲ ಎಲ್ಲ ಹೋಗ್ತೈತಿ ರೀ ಬರೀ ಸ್ವಲ್ಪ ಬೀಜಕ್ಕೆ ಏನಾಗಿಲ್ಲ ಪೌಡರ್ ಇದ್ಲ ರಜೆ ಬೇಕಲ್ಲ ಹತ್ಕೊಂಡ್ಬಿಡ್ತಾರ ಅಲ್ಲ ಸರ್ ಇದು ಸರ್ ಯಾವ ಪುಡಿ ಅದರ ಇದೇನು ಹೆಸರಿಗೆ ಅಷ್ಟೇ ಬರುತ್ತೋ ಅಥವಾ ಏನು ಗೊಂಜಾಳಕ್ಕೆ ಏನು ಬೀಜಾಳಕ್ಕೆ ಅಂತ ಉಳಿಕಿದ ಬೀಜಗಳಿಗೆ ಬರ್ತೈತೆ ರೀ ಬರ್ತೈತೆ ಹೇಳ್ತಾರೆ ಇದು ರಜ ಬೆಂಬಲ ಅಂತ ಜೈವಿಕ ಗೊಬ್ಬರ ಏನಂತಲ್ಲ ರೀ ಇದು ಶೇಂಗಾ ಬಂತು ಕಡ್ಲಿ ಹೆಸರು ಇನ್ನು ಎರಡು ಕಾಳು ಆಗ್ತಾವಲ್ಲ ಬಡಕೊಳ್ಳಿ ಅಂಥವಕ್ಕೆ ಪ್ರತಿಯೊಂದಕ್ಕೂ ಹಾಕಕ್ಕೆ ಬರ್ತೈತೆ ದ್ವಿದಳ ಹ್ಞೂ ದ್ವಿದಳ ಧಾನ್ಯ ಬರ್ತೈತೆ ಇದು ದ್ವಿದಳ ಧಾನ್ಯ ಅಂತಂದ್ರೆ ಹೆಸರು ಶೇಂಗಾ ಮಡಿಕೆ ಉದ್ದು ತೊಗರಿ ಅಲಸಂದಿ ಸೋಯಾಬೀನು ಇವಕ್ಕೆಲ್ಲ ಬರ್ತದೆ ಬೀಜೋಪಚಾರ ಮಾಡಕ್ಕೆ ಅನುಕೂಲ ಆಗ್ತೈತೆ ಇದು ಇದು ರೈಜೋಬಿಯಮ್ ಅಂತೇಳಿ ಜೈವಿಕ ಗೊಬ್ಬರ ಇದು ದ್ವಿದಳ ಧಾನ್ಯಕ್ಕೆ ರೀ ಅವಕ್ಕೆ ಬೀಜೋಪಚಾರ ಮಾಡಕ್ಕೆ ಭಾರಿ ಉತ್ತಮ ಅದು ಗೊಬ್ಬರ ಅಂತ ಹೇಳ್ಬೋದು ರೈಜೋಬಿಯಮ್ ಕಲಿಸ್ಯಾರ ಅಂತ ಅಲ್ರಿ ಸರ್ ಇದು ಪ್ಯಾಕೆಟ್ ಒಂದು ಕೆ ಜಿ ಐತ್ರಿ ಇದೆ ಇದು ಎಲ್ಲಿ ಸಿಗತೈತೆ ರೀ ಇದು ನಮ್ಗೆ ಮಾಹಿತಿ ಇಲ್ಲದ್ರದೆ ಏನು ಅಂಗಡಿಯಾಗ ಸಿಗತ್ತೋ ಗೊಬ್ಬರ ಸಿಗುತ್ತೆ ಇಲ್ಲಿ ಕೃಷಿ ಇಲಾಖೆ ಅಂತ ರೈತ ಸಂಪರ್ಕ ಕೇಂದ್ರ ಸಿಗುತ್ತೆ ರೈತ ಸಂಪರ್ಕ ಕೇಂದ್ರ ಸಿಗುತ್ತೆ ರೀ ಇದು ರೇಟ್ ಏನು ಭಾಳ ಇರೋದಿಲ್ಲ ಕಡಿಮೆ ರೇಟ್ ಇರತ್ತೆ ರೀ ಅದು ರೈತರಿಗೆ ಉಪಯೋಗ ಐತೆ ತಗೋರಿ ಆಯ್ತು ಸರ್ ಮತ್ತೆ ಇಲ್ಲಿವರೆಗೆ ಸರ್ ರೈಜೋಮಿಯಂ ಬೀಜೋಪಚಾರದ ಬಗ್ಗೆ ಸಮಗ್ರವಾಗಿ ಮಾಹಿತಿಯನ್ನು ಹೇಳ್ರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸರ್ ನಮಸ್ತೆ